ನಮಸ್ಕಾರ ನೋಡಿ ಗೈಸ್, ಸುಮ್ಮನೆ ಇಂಟ್ರೊಡಕ್ಷನ್ ಕೊಡೋಣ. ಒಂದ್ ನಿಮಿಷ ಆಫ್ ಮಾಡು, ಆಫ್ ಮಾಡು ಅನಿತಾ, ಆಫ್ ಮಾಡು, ಕೇಳಿಸಲ್ಲ. ಹೆಂಗೆ ಹೆಂಗಿದೆ ಓಪನಿಂಗ್ ಥ್ರಿಲ್? ಇಂಥವ್ರ ಮಧ್ಯೆ ವ್ಲಾಗ್ ಮಾಡಕ್ ಆಗಲ್ಲ ಗೈಸ್. ಎನಿವೇಸ್, ಸ್ಟಾರ್ಟಿಂಗ್ ಇದು ಕೊಡ್ತೀನಿ. ಹೆಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚು, ಆಲ್ಮೋಸ್ಟ್ ಟ್ರೈಯಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಯಾ, ಇವತ್ತಿನ ವ್ಲಾಗ್ ಆಬ್ವಿಯಸ್ಲಿ ನೀವು ಥಂಬ್ನೇಲಲ್ಲಿ ನೋಡಿರ್ತೀರ, ದಟ್ ಈಸ್ ಮ್ಯಾಂಡೇಟರಿ. ಸೊ ಇವತ್ತು ನಮ್ಮ ಪಪ್ಪ ಬರ್ಡೇ. ಸೊ ನಾನು ಸ್ವಲ್ಪ ತಲೆಯಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಐಡಿಯಾಸ್ ಇದೆ. ನಾನು ಆ್ಯಕ್ಚುಲಿ ಗಿಫ್ಟ್ ತಗೊಳ್ಳೋಣ ಅಂತ ಹೋಗಿದ್ರಿ, ಬಟ್ ಯಾರು ಮಾಡಲ್ಲ. ಆ್ಯಕ್ಚುಲಿ ಮನ್ಸಾರ ಅಟ್ಲೀಸ್ಟ್ ವಿಶ್ ಮಾಡಿ ನಮ್ಮ ಪಪ್ಪಾಗೆ ಒಳ್ಳೆ ಹೆಲ್ತ್ ವೆಲ್ತ್ ಪ್ರಾಸ್ಪೆರಿಟಿ ಕೊಡಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತೀವಿ. ಯಾ, ಆ್ಯಂಡ್ ಹ್ಯಾಪಿ ಅಕ್ಷಯ ತೃತೀಯ. ಇವಾಗ ಏನಾಯ್ತು ಅಂದರೆ, ಸಡನ್ ಆಗಿ ನಮ್ಮ ಮನೇಲಿ UPS ಕೆಟ್ಟೋಯ್ತು ಗೈಸ್, ಕುಯ್ಯ ಸೌಂಡ್ ಬರ್ತಾ ಇತ್ತು. ಇವಾಗ 10 minutes ಅಲ್ಲಿ ಮೀಟಿಂಗ್ ಇದೆ, ಏನ್ ಮಾಡೋಣ, ಏನಾಗಲ್ಲ, ತಲೆ ಕೆಟ್ಟೋ. ಸೊ ಲ್ಯಾಪ್ಟಾಪ್ ತಗೊಂಡು ಸೀದಾ ನಮ್ಮ ಅನ್ವಿತಾ ಮನೆಗೆ ಬಂದ್ಬಿಟ್ಟೆ. ಆ್ಯಂಡ್ ಇವಾಗ ಸದ್ಯಕ್ಕೆ ಪ್ಲಾನ್ಸ್ ಏನಂದ್ರೆ, ಮೀಟಿಂಗ್ ಅಟೆಂಡ್ ಮಾಡಿ ಆಮೇಲೆ ಸ್ವಲ್ಪ ಬ್ರೇಕ್ ಹಾಕಿ ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಆಬ್ವಿಯಸ್ಲಿ ಅದು ಇಲ್ಲ ಅಂದ್ರೆ ಹೆಂಗೆ ಹೇಳೋ ವ್ಲಾಗ್ ಇನ್ಕಂಪ್ಲೀಟ್. ನಮ್ಮಮ್ಮ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪಪ್ಪಾಗೋಸ್ಕರ ಅಭಿಷೇಕ ಹೇಳಿದ್ರಿ. ಸೊ ಅಲ್ಲಿ ಹೋಗ್ಬೇಕು ಅಂದ್ರೆ, ನಾ ಪ್ರತಿ ಶುಕ್ರವಾರ ಹೋಗ್ತೀನಿ, ಇದೇನು ಇದಲ್ಲ, ಹೊಸದಲ್ಲ, ಬಟ್ ಅಭಿಷೇಕ ಕೊಟ್ಟಿದ್ರಿ ಪಪ್ಪ ಹೆಸರಲ್ಲಿ ಅಂತ. ಸೊ ಮೀಟಿಂಗ್ ಮುಗಿಸ್ಕೊಂಡು ಅಲ್ಲಿ ಹೋಗ್ತೀನಿ. ಆಮೇಲೆ ಗಿಫ್ಟ್ ಎಲ್ಲ ತರದಿದೆ ಗೈಸ್ ಪಪ್ಪಾಗೆ. ನಮ್ಮ ಪಪ್ಪ ಬೆಳಿಗ್ಗೆನೆ ಹೇಳ್ತಾ ಇದ್ರು, ನಮ್ಮಪ್ಪ ನಾನೇನೋ ಮಾತಾಡ್ತಾ ಇಲ್ಲ, ನಾನು ಮಾಡ್ತಾ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಂದಿರೇ, ಇಂಥವ್ರು ನಮ್ಮ ದುನಿಯಾದಲ್ಲಿ ಇರ್ತಾರೆ. ಇವಾಗ ಮೀಟಿಂಗ್ ಟೈಮ್ ಆಯ್ತು ಗೈಸ್, ಅಟೆಂಡ್ ಮಾಡ್ಬಿಟ್ಟು ಆಮೇಲೆ ತೋರಿಸ್ತೀನಿ ನೆಕ್ಸ್ಟ್ ಪ್ಲಾನ್ಸ್ ಏನೇನು ಅಂತ. ಆ್ಯಂಡ್ ನಾನು ಆಗಿದ್ದ ಸೀಸ್ ಎಲ್ಲ ನಿಮ್ಗೆ ಹೇಳ್ಬೇಕು ಅನ್ಸುತ್ತೆ ಗೈಸ್, ಹೇಳ್ತೀನಿ ಓಕೆನಾ? ಫಸ್ಟ್ ಮೀಟಿಂಗ್ ಅಟೆಂಡ್ ಮಾಡೋಣ. ಇವಾಗ ಮೀಟಿಂಗ್ ಆಯಿತು. ಸೊ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿ ತೋರಿಸಿ ನಿಮ್ಗೆ ಏನೇನು ಮಾಡ್ತೀನಿ ಅಂತ. ಅನ್ವಿತಾ ಪಾಪ ಚೀಪ್ ಬರೋಂಗಿಲ್ಲ. ಸೊ ಯಾ, ನಾನು ಹೋಗಿ ಆಮೇಲೆ ನೆಕ್ಸ್ಟ್ ಗಿಫ್ಟ್ ಅಲ್ಲಿ ತೊಗೊಳ್ಬೇಕು, ಕೇಕು ಆರ್ಡ್ರ್ ಕೊಟ್ಟಿದ್ದೆ ಅದು ತೊಗೋಬೇಕು. ಅದು ತೊಗೊಂಡು ತೋರಿಸ್ತೀನಿ ನಿಮ್ಗೆ ಏನೇನು ಮಾಡ್ತೀನಿ ಅಂತ. ಕಮ್ ಗೈಸ್, ಲೆಟ್ಸ್ ಗೋ. ಫಸ್ಟ್ ಬಾಯ್ ಅನ್ವಿತಾ, ಸಂಜೆ ಬರ್ತೀಯಲ್ಲ. ಯಪ್ಪ ನೋಡೋಕ್ಕಾಗ್ತಿಲ್ಲ ಅಲ್ಲ ಗೈಸ್, ನನಗೆ ಆಗ್ತಿಲ್ಲ, ನನ್ನೇ ನೋಡ್ತಾರೆ, ನೀನು ನೋಡಲ್ವಾ? ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಓ, ಇದಕ್ಕೊಂದು ಮೀಮ್ ಹಾಕ್ಬೇಕು, ಮರ್ತೋಗ್ತಿರ್ತೀನಿ ನಾನು. ಸರಿ ಬಾ, ಹೊರಡ್ತೀನಿ. ಗೈಸ್, ಏನಾಯ್ತು ಗೊತ್ತಾ, ಬರೋವಾಗ ಹಿಂಗೆ ಬರ್ತಿದ್ದೆ, ಮಿರರ್ ಹೇಗೋಗ್ಬಿಡ್ತು. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ಯಾರು ಮಿರರ್ ಸ್ವಲ್ಪ ಮಿರರು ಬ್ರೇಕ್ ಎಲ್ಲ ನೋಡ್ಕೊಂಡು ಹೋಗಿ ಗೈಸ್. ಇಲ್ಲಾಂದ್ರೆ ಹಿಂದೆ ಬರೋರ್ಗೆ ಏನಾದರೂ, ಸದ್ಯಕ್ಕೆ ನನ್ನ ಪುಣ್ಯಕ್ಕೆ ಯಾರು ಹಿಂದೆ ಬಂದಿರಲಿಲ್ಲ. ಇಫ್ ಇನ್ ಕೇಸ್ ಹಿಂದೆ ಬಂದಿದ್ದರೆ ಅವರು ಮಿರರ್ ಮೇಲೆ ಇದಾಗ್ಬಿಟ್ಟು ಕ್ರಾಶ್ ಆಗ್ಬಿಡೋದು. ಸೊ ಸೇಫ್ಟಿ ಈಸ್ ಇಂಪಾರ್ಟೆಂಟ್, ಲೆಟ್ಸ್ ಗೋ. ಅಗ್ರೆಷನ್ ಗೊತ್ತಾ ಗೈಸ್, ಈ ವಯಸ್ಸಿಗೆ ಇವನಿಗೆ ಯಾವ ರೇಂಜಿಗೆ ಅಗ್ರೆಸಿವ್ ಅಂದರೆ, ಯಾರ ಮಾತು ಕೇಳಲ್ಲ ಮಾಡಲ್ಲ ನೋಡಿ. ತಗೊಂಡಿದ್ದೀನಿ ಬಿಡು. ಹಾಯ್ ದೇವ್, ಹೆಂಗಿದೆ ರಶ್? ಸೂಪರ್ ಅಲ್ಲ. ಇವತ್ತು ಅಕ್ಷಯ ತೃತೀಯ ಅಂತ ಅಷ್ಟೇ ಕಣೋ, ಇಲ್ಲಾಂದ್ರೆ ಎಷ್ಟೋ ರಶ್ ಇದೆ. ಯಾವ್ದಾರ ನೋಡಿದ್ದೆ, ಎಷ್ಟು ರಶ್ ಇದೆ ನೋಡಿದ್ರೆ. ಯೂಶ್ವಲಿ ಇಷ್ಟೆಲ್ಲ ರಶ್ ಇರ್ತಾ ಇರ್ಲಿಲ್ಲ ಯಪ್ಪ. ನಮ್ಮಅಮ್ಮ ಮಹಿಷಾಸುರ ಮರ್ತೀನಿ ನಮ್ಮಅಮ್ಮ. ಇದು ವಿಜಯದುರ್ಗ ಮೊಬೈಲ್ ಗ್ರಾಹಕರು, ಪ್ರಸಾದ ಕಾಯ್ತಾ ಇದೀವಿ ಗೈಸ್ ನಾವು. ನಮ್ಮಅಮ್ಮ ಫುಲ್ ಸ್ವೆಟ್ಟು, ಎಷ್ಟು ಟೆನ್ಷನ್ ಮಾಡ್ಕೊಂತಾರೋ ಗೊತ್ತಿಲ್ಲ. ಅವನು ಯುಗಾದಿ ವ್ಲಾಗ್ ಹೇಳ್ತಾವ ಗೈಸ್. ಈಗ ಜಸ್ಟ್ ದರ್ಶನ ಆಯ್ತು, ಫೈವ್ ಇಯರ್ ಶೀತ ಅಕ್ಷಯ ತೃತೀಯ ಅಂತ. ಸೊ ಇವಾಗ ಗಿಫ್ಟ್ ತರ ಹೋಗ್ತೀನಿ, ಬನ್ನಿ ಫಸ್ಟ್ ಮನೆಗೆ ಹೋಗೋಣ. ಜಸ್ಟ್ ಇವಾಗ ಮನೆಗೆ ಬಂದ್ರಿ ಗೈಸ್, ನೋಡಿ ಗೈಸ್ ಎಲ್ಲ ಫುಲ್ಲು ಚಿತ್ರಾನ್ನ ಮಾಡಿಬಿಡೋರೆ, ಶೂ ರ್ಯಾಕ್ನೆಲ್ಲ ನಾನು ಎಲ್ಲೆಲ್ಲ ಬಿಡ್ತಾ ಇದ್ದೀನಿ, ಅದರಲ್ಲಿರೋ ಅರ್ಧಕ್ಕರ್ಧ ಅದೆಲ್ಲ ನಂದೇ. ಮತ್ತೆ ಭೇಟಿಯಾಗೋಣ, ನಮಸ್ಕಾರ. ಆಕ್ಚುಲಿ ಏನು ಗೊತ್ತಾ, ನನಗೆ ನಿದ್ದೆ ಬರ್ತಿದೆ, ಅದಕ್ಕೆ ನಾನು ಏನಂದೆ ಈ ಸೋಫಾ ಮೇಲೆ ಮಲ್ಕೊಂತೀನಿ ಅಂದೆ. ಅದಕ್ಕೆ ಇವ್ರು ಇದ್ಕೊಂಡು ಮಲ್ಕೊಂಡ್ಬೇಡ ಅಂತಾನೆ ಗೈಸ್, ನಿದ್ದೆ ಬಂದ್ರೆ ಮಲ್ಕೋಬಾರ್ದೆ ಬರೋದು ನಿದ್ದೆನೆ ಅಲ್ವಾ. ಸರಿ ಗೈಸ್ ಬನ್ನಿ, ಇವಾಗ ಗಿಫ್ಟ್ ತಗೊಳಕ್ ಬಂದಿದ್ದೀನಿ, ಹೋಗೋಣ.
ಯಾವಾಗ್ಲೂ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಯ್ ನೀನು ನನ್ನ ಯೂಟ್ಯೂಬ್ ಚಾನಲ್ಗೆ. ಅಂಕಲ್ ಏನಿಲ್ಲ, ಇದು ಬೇಕಿತ್ತು ನನಗೆ, ಒಂದು ಸಿಲ್ವರ್ ಬ್ರೇಸ್ಲೆಟ್ ಮೆನ್ಗೆ. ಇದು ತಗೊಂಡಿದ್ದೀನಿ, ನೋಡೋಣ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ಲ ಅಂತ. ಬಿಕಾಸ್ ಅಷ್ಟು ಸದ್ಯಕ್ಕೆ ಹಬ್ಬ ಎಲ್ಲ ಇನ್ನೂ ಆಗೋಯ್ತು, ಆ ಟೈಮಿಗೆ ಬಂದಿದ್ದೀನಿ ನಾನು. ಸೊ ಇದು ತಗೊಂಡಿದ್ದೀನಿ ಮೋಸ್ಟ್ಲಿ, ಐ ಮೀನ್ ನನ್ನ ಏಜ್ ತಕ್ಕಂಗಿದೆ ಸಿಲ್ವರೇ ಕೊಡೋಕ್ಕಾಗಲ್ಲ. ಬಿಕಾಸ್ ನಾನು ಅಷ್ಟು ದೊಡ್ಡವಳಲ್ಲ ಗೋಲ್ಡ್ ಎಲ್ಲ ಕೊಡೋಷ್ಟು, ಅಷ್ಟು ನನ್ನ ಹತ್ರ ಇನ್ಕಮ್ ಬರಲ್ಲ. ಆ್ಯಂಡ್ ತಿಂಡ್ಲು ಅಲ್ಲಿರೋ ನಮ್ಮ ಪುರಾಣ್ ಜುವೆಲ್ಲರ್ಸು, ನೀವೆಲ್ಲ ತುಂಬ ಒಳ್ಳೆ ಎಲ್ಲ ಕಲೆಕ್ಷನ್ಸು ಎಲ್ಲ ಬಿಟ್ಟಿದ್ದಾರೆ, ನೋಡ್ಕೊಳ್ಳಿ ನೀವೇ ನೋಡಿ, ಒಂದ್ಸತಿ ಬನ್ನಿ. ಒಂದು ಎಕ್ಸೈಟಿಂಗ್ ಆಫರ್ಸ್ ಕೂಡ ಕೊಡ್ತಾರೆ. ಕಮ್ಮಿ ಮಾಡ್ತೀರಲ್ಲ ಅಂಕಲ್, ಬನ್ನಿ. ನನ್ನ ಹೆಸರು ಹೇಳಿ ಲಿಖಿತ ಅಂತ, ಕಮ್ಮಿ ಮಾಡ್ತಾರೆ ನೋಡಿ. ಎಲ್ಲರೂ ಬರಬೇಕು ಆಯ್ತಾ, ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಕೂಡ ಬಂದಿದೆ ಗೈಸ್. ಸೊ ಒಂದ್ಸತಿ ಬಂದು ವಿಸಿಟ್ ಮಾಡ್ಕೊಂಡು ನೋಡಿ, ನಿಮ್ಗೆ ಇಷ್ಟ ಆದ್ರೆ ಡೆಫಿನೆಟ್ ಇಷ್ಟ ಆಗುತ್ತೆ, ತಗೊಳ್ಳಿ. ಓಕೆನಾ, ಸದ್ಯಕ್ಕೆ ಇದನ್ನು ನಾನು ಪ್ಯಾಕ್ ಮಾಡಿಸ್ಕೊಂಡು ಪಪ್ಪ ಕೊಡೋಕೆ ಹೋಗ್ತಾ ಇದ್ದೀನಿ. ಓಕೆನಾ, ಕಮ್ಲೆಚ್ ಅಂಕಲ್ ಬನ್ನಿ ಅಂಕಲ್, ಇದು ಪ್ಯಾಕ್ ಮಾಡ್ಕೊಡಿ ಅಂಕಲ್. ಗಿಫ್ಟ್ ಪ್ಯಾಕು ಆಂಟಿ, ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಾಯ್ತು. ಇವಾಗ ಮನೆಗೆ ಹೋಗಿ ಸ್ವಲ್ಪ ಡೆಕೋರೇಟರ್ಸ್ ಬರ್ತಾರೆ, ಆರ್ಡರ್ ಕೊಟ್ಟಿದ್ದೀನಿ. ಸೊ ಅವರು ಹೇಗೇಗೆ ಡೆಕೋರೇಷನ್ಸ್ ಮಾಡ್ತಾರೆ ಆ್ಯಂಡ್ ನಿಮಗೆ ತೋರಿಸ್ತೀನಿ. ಓಕೆ, ನಾನು ನಿಮಗೂ ಇಷ್ಟ ಆದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಬನ್ನಿ ಇವಾಗ ಮನೆಗೆ ಹೋಗೋಣ, ಯಾಕೋ ಮಳೆ ಬರೋಂಗಿದೆ, ಮೋಡ ನೋಡಿ ಹೆಂಗಿದೆ ಅಪ್ಪ. ಕೈ ಹೋಗೋಣ, ಗಾಡಿ ಇದೆ ಜಾಸ್ತಿ. ಸೊ ಲೆಟ್ಸ್ ಗೋ. ಬೇಕಯ್ಯಾ, ಹೊಸ ಕುರ್ತಾ ಹಾಕೊಂಡು ಮಿಂಚ್ತಾ ಇತ್ತು ನೋಡೋ, ಇನ್ನು ಚೆನ್ನಾಗಿದೆ ಅಲ್ಲ, ಫುಲ್ ಅಕ್ಷಯ ತೃತೀಯ ಸ್ಪೆಷಲ್. ಏನ್ ಗೊತ್ತಾ ಅಯ್ಯ, ಇವಾಗ ಇನ್ಸ್ಟೆಡ್ ಆಫ್ ಆರೆಂಜ್ ಆರೆಂಜಿ ಅಂತ. ಲೇ ಕರಿಯಾ, ನೀನ್ ಅವ್ನ ರೈಟ್ ಹ್ಯಾಂಡ್ ತಾನೆ, ಅದಕ್ಕೆ ಹೋಗಿ ಆರೆಂಜ್ ಅಂತಾನೆ ಸುಮ್ನೆ ತಮಾಷೆಗೆ ಮಾಡ್ತಾರ. ಅದು ಆರೆಂಜ್ ಲಾಸ್ಟ್ ಅಲ್ಲಿ ಈ ಇರುತ್ತಲ್ಲ, ಸೊ ಅಯ್ಯ ಥಿಂಕ್ ಮಾಡ್ಬಿಟ್ಟು ಆರೆಂಜ್ ಏನ ಅಯ್ಯ ತಗೊಳ್ಳಿ ಆರೆಂಜ್ ಚೇಂಜ್ ಇಲ್ಲ ನೋಡಿ ಗೈಸ್. ಒಂದ್ ರೂಪಾಯಿ ಬಿಡಲ್ಲ ನಮ್ಮ ಅಯ್ಯ, ಒಂದ್ ರೂಪಾಯಿ ಬಿಡಲ್ಲ ನೋಡಿ ಗೈಸ್. ಎಲ್ಲ ಎಲ್ಲಾರ್ಗು ಎಲ್ಲಾರ್ಗು ಹೇಳಿದ್ರು ಚಿಲ್ಲರೆ ಕಾಸು ಬಿಡಲ್ಲ ಗೈಸ್, ತಗೊಳಪ್ಪ ಆಯ್ತು ನೋಡಿ ಗೈಸ್, ಐದ್ ರೂಪಾಯಿ ಬಿಡಲ್ಲ. ಎಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬಾರೋ ಇಲ್ಲಿ ಮಳೆ ಬರುತ್ತೆ ಅಂತ, ಆಕ್ಚುಲಿ ಇಲ್ಲಿ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಮಳೆ ಬರುತ್ತೆ ಅಂತ ಇಲ್ಲಿ ಮಾಡೋಣ ಅಂತ ಇವಾಗ ಐಡಿಯಾ ಇರೋದು. ಸೊ ಇವಾಗ ಬಂದಿದ್ದಾರೆ, ಅವ್ರು ಮಾಡ್ತಾರೆ, ನಾನು ನಿಮ್ಗೆ ತೋರಿಸ್ತೀನಿ. ಓಕೆನಾ, ಸ್ವಲ್ಪ ತೋರಿಸಿ ಆಮೇಲೆ ಅವ್ರದ್ದು ಡೀಟೇಲ್ಸ್ ನಾನು ನಿಮ್ಗೆ ಮೆನ್ಷನ್ ಮಾಡ್ತೀನಿ. ಓಕೆ, ಲೆಟ್ಸ್ ಸೀ ಹೌ ಇಟ್ ಗೋಸ್. ಅಮ್ಮಂಗೆ ಹೇಳಿದೆ ಬೇಡ ಇಷ್ಟು ಬೇಗ ಕರ್ಕೊಂಬರ್ಬೇಡ ಅಂದರೆ ಕರ್ಕೊಂಬಂದ್ಬಿಟ್ಟು ಅವ್ರೆ. ಏನಮ್ಮ ನೀನು, ಸರಿ ನಾನು ಇವಾಗ ಅನ್ವಿತಾನ್ ಕರ್ಕೊಂಡು ಬರ್ತೀನಿ. ಗೈಸ್ ನಮ್ಮ ಹೀರೋಯಿನ್ನು ಹೀರೋಯಿನ್ ಫೀಲ್ಸಾ, ಲಾಂಗ್ ಹೇರ್ ಲೇಡಿ. ಯಾಕೈಸ್ ಇವಾಗ ಜಸ್ಟ್ ಬೇಕಲ್ಲಿ ಕೇಕ್ ಆರ್ಡರ್ ಕೊಟ್ಟಿದ್ದೀವಿ, ಅಲ್ಲಿ ಈಸ್ಕೊಂಡು ಮೇಲ್ಗಡೆ ಮಾಡ್ತಿದ್ದಾರೆ. ಸೊ ನಾನು ಹಂಗೆ ಬಿಡ್ರು ಅಂದ್ಬಿಟ್ಟೆ ಇವಳಿಂದ, ಇವಳಿಗೆ ಇನ್ನೆರಡು ಕೊಪ್ಪಳೆ ಬರೋಕ್ಕಾಗಲ್ಲ ಅವ್ಳಿಗೆ, ಯಾವಾಗ ಒಬ್ರು ಆಳ್ಬೇಕಿಂದ. ಸರಿ, ಸ್ಯಾಲ್ರಿನ ಕೊಟ್ರೆ ಅದು ಒಂಥರ ಹೇಳೋಕ್ಕೂ ಚಂದ ಅನ್ಸುತ್ತೆ. ವ್ಲಾಗ್ ಮಾಡ್ತೀನಲ್ವ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ನಂಗೆ ಗೊತ್ತು, ಯೂಸ್ ಮಾಡ್ಕೊಂತ ಇದೀನಿ ಹೇಳ್ಬಿಡ್ತಾವಳ ಅವಾಗಿಂದ. ಸರಿ ಹೋಗ್ ಬಾ, ಜಸ್ಟ್ ಹೋಗ್ತಾವ. ಏನೋ ಕಚ್ಬಿಟ್ಟಿದ ಅನ್ಬಿತಾ ನಂಗೆ ಕಾಲ್ಗೆ, ಗೊತ್ತಿಲ್ಲ ನವೇ ಆಗ್ತಾ ಇತ್ತು. ಬೇಕಾ ಬೇಸ್ ಇದೆಲ್ಲ ಬೇಕಾ ಇಲ್ಲ ಹೆಂಗೋ ಇದಿರುತ್ತೆ, ಬೇಡ ಬಿಡು ಕಲ್ಲಿದಾಗ. ಸೊಮ್ಮೆ 50 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ. ಒಂದು ಸ್ಪಾರ್ಕಲ್ ಒಂದು ತಗೋಬೇಕು, ಒಂದು ಸ್ಪಾರ್ಕಲ್ ಬೇಗ ಭಯ ನಾವು ಅಪ್ಪ ಸ್ಪಾರ್ಕಲ್ ಅಂದ್ರೆ ಹಾ ಅದೇ ತಗೋಣ ಮತ್ತೆ ಲೋಟಸ್ ಅಲ್ಲ ಚಿಕ್ಕ ಚಿಕ್ಕ ಕ್ಯಾಂಡಲ್ ಅದು ಕ್ಯಾಂಡಲ್ ಫ್ರೀನಾ ಶೇಪ್ ಅನ್ವಿತಂಗೆ ಹೊಟ್ಟೆ ನೋವು ಅಂತ ಐಸ್ ಕ್ರೀಮ್ ತಿನ್ಬೇಕಂತ. ಐ ಡೋಂಟ್ ನೋ ಆರ್ಡರ್ಸ್ ದಟ್ ಇವನ್ ಮಚ್ ಇಟ್ಸ್ ಓಕೆ, ನಿಮ್ಮ ತೊಗೊಂಡೋಡಿ ಗೈಸ್. ನಿಮ್ಗೆ ಯಾವಾಗ ತಿನ್ನೋ ತೋರಿಸಿ ಉರಿಸ್ತಾ ಇರ್ತೀನಿ, ಯಾವಾಗ ಬಂದು ಹೊಡಿತೀರೋ ಗೊತ್ತಿಲ್ಲ ನಿನ್ ಜೊತೆ. ಅದಕ್ಕೆ ನಿನ್ ಸೈಜ್ ನೋಡ ಗೊತ್ತಾಗ್ಬೋದು ಬಾರಿ. ನಾನು ನಿಮಗ್ ಬೇಕಂದ್ರೆ ಅವಳು ಹೆಂಗಿತ್ತು ಅಂತ
ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಹಾಕ್ತೀನಿ ಹೇಳಿ, ನಾನು ಯಾರು ಹೇಳಲ್ಲ ಬಚ್ಚಿಲ್ಲ ಹಾಕ್ತೀನಿ. ಆಕ್ಚುಲಿ ಅವಳಲ್ಲಿ ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗಲ್ಲ, ಮಕ್ಕ ಎಲ್ಲ ಒಂದೇ ತರ ಇದೆ. ಬಟ್ ನನ್ ನೋಡ್ಬಿಟ್ರೆ ಒಂದೊಂದು ವರ್ಷ ಒಂದೊಂದ್ ತರ ಇರ್ತೀನಿ ಗೈಸ್ ನಾನು. ಸರಿ, ಅದೇನ್ ಜಾಸ್ತಿ ಮಾತಾಡಲ್ಲ. ತಟ್ಟೆ ಇಡ್ಲಿಯಲ್ಲಿ ಐಸ್ ಕ್ರೀಮ್ ತಿನ್ನೋರು ಯಾರಾದ್ರೂ ನೋಡಿದ್ದೀರಾ ಗೈಸ್? ನೋಡಿದ್ರೆ ಹೇಳಿ. ನಾನ್ ಇವಾಗ ಜಸ್ಟ್ ಒನ್ ಲವ್ ಏ ಒನ್ ಲವ್ ಜಸ್ಟ್ ಕಾಫಿ ಕುಡಿಯೋಣ ಅಂತ ಬಂದೆ. ಕಾಫಿ ಕುಡ್ಬಿಟ್ಟು ಹೋಗ್ತೀನಿ ಗೈಸ್. ಕೇಕ್ ತಂದು ಮನೇಲಿ ಇಟ್ಬಿಟ್ಟು ಕಾಫಿ ಕುಡಿಯಕ್ ಬಂದಿದ್ದೆ. ವಿಲ್ ಗೋ ಆಫ್ಟರ್ ದಟ್ ಆಯ್ತಾ? ಕಾಫಿ ಲವರ್ಸ್ ಗೊತ್ತ ಅದ ಹೆಂಗಿರ್ ನಮ್ ಮತ್ತೆ ತಲೆನೋತಾ ಇತ್ತು ಗೈಸ್. ಅದಕ್ಕೆ ಡಿಸ್ಟರ್ಬೆನ್ಸ್ ಏನು ಕೇಳಿಸಲ್ಲ, ಮನೆಗೆ ಬುಕ್ ಮಾಡ ಗೈಸ್. ಆಕ್ಚುಲಿ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಲೈಕ್ ಡೆಕೋರೇಷನ್ಸ್ ಎಲ್ಲ ಹೇಗೆ ಮಾಡ್ತಿದ್ದಾರೆ ಅಂತ. ಬಟ್ ಇವಳೆ ಬೇಡ ಅಂತ ಅಲ್ಲ, ಹೋಗಿರಿ ಮಕ್ಕ ಕೈ ಹೋಗಿರಿ ಹೋಗಿರಿ. ಗೈಸ್ ನಾನು ನೋಡೋಣ, ನಮ್ಮ ಅಪ್ಪನ ಥರ ಇದ್ದೀನ. ನಾನು ಆಕ್ಚುಲಿ ಸಣ್ಣ ಇದ್ದಾಗ ಮಮ್ಮಿ ಥರ ಇದ್ದೆ, ಇವಾಗ ಅಪ್ಪ ಥರ ಆಗ್ಬಿಟ್ಟಿದ್ದೆ. ನೆಕ್ಸ್ಟ್ ನಮ್ಮ ತಾತನ ಥರ ನಮ್ಮ ಅಜ್ಜಿ ಥರ ಆಗ್ಬಿಡ್ತೀನಿ. ನೋಡಮ್ಮ ಅಜ್ಜಿ ಎಲ್ಲ ಓಕೆ ಇಟ್ಸ್ ಓಕೆ, ಐ ವಿಲ್ ಬಿ ಎ ಕ್ಯೂಟ್ ಲಿಟಲ್ ಪಾಪ್. ಎನಿವೇಸ್ ಗೈಸ್, ನೆಕ್ಸ್ಟ್ ಇವಾಗ ಹಿಂಗೆ ಎತ್ತಷ್ಟರಲ್ಲಿ ಬೇರೆದಾಗ್ಬಿಡ್ತೀನಿ. ಓಕೆ, ನಾ ಟ್ರಾನ್ಸಿಷನ್ ಮಾಡೋಣ. ಯಾ ಗೈಸ್, ಇದು ಏನಾದರೂ ಹೇಳೋಣ ಅನ್ಕೊಂಡಿದ್ದೆ. ಇವಾಗ ಫಸ್ಟ್ ನನ್ನ ಹತ್ರ ನಾನು ಹೇಳ ಇಲ್ಲ, ನಾನು ಲಾಸ್ಟಲ್ಲಿ ಇಲ್ಲ ಹಾಕ್ಬೋದು, ಬಟ್ ನಾಳೆ ಫಸ್ಟ್ ಇಲ್ಲ, ನಾನು ಲಾಸ್ಟ್. ನಾನು ಓಕೆ, ನಾನು ಲಾಸ್ಟ್ ಅಂತ ಹೇಳ್ತೀನಿ. ಈ ಮೇಡಮ್ ಇನ್ನು ರೆಡಿ ಹಾಕೊಂಡೆ ಕೂತವ್ರಿಗೆ, ಈಗ ಅದು ನೋಡು ಕಟ್ ಮಾಡು, ಅದು ಮಾಡು ಇದು ಮಾಡು, ನಾನು ಮಾಡಲ್ಲ. ಅವಳಿಗೆ ಅದೇ ಶೇಪ್ ಅವ್ರು ನೋಡಿ, ಇವಾಗ ಲೈಫ್ ಚೆನ್ನಾಗಿ ಬರ್ಬೇಕು ಅಂತ. ಹೆಂಗಿದ್ರು ಚೆನ್ನಾಗ ಕೂತ್ಕೊಂಡು ಆಡಿಷನ್ ಕೊಡ್ತಾ ಇದೆಯಾ? ಹೇಳಲೆ, ಟೆಲ್ ಮಿ ಸಮ್ ಫ್ಯೂ ವರ್ಡ್ಸ್ ನಿಂಗೆ ನಮ್ಮ ಪಪ್ಪ ಬಗ್ಗೆ. ಸೊ ಹ್ಯಾಪಿ ಬರ್ಡೇ ಅಂಕಲ್. ಆಮೇಲೆ ನೀವು ತುಂಬ ಹಾರ್ಡ್ ವರ್ಕಿಂಗ್ ಇದ್ದೀರಾ, ಆ್ಯಂಡ್ ನಿಮಗೆ ಟಿಲ್ ಡೇಟ್ ಏನೇ ಸಕ್ಸಸ್ ಸಿಕ್ಕರೂ ಅದೆಲ್ಲ ನಿಮ್ಮ ಹಾರ್ಡ್ ವರ್ಕು. ಆಮೇಲೆ ಐ ಆಮ್ ರಿಯಲಿ ಇನ್ಸ್ಪೈರ್ಡ್ ಆ್ಯಂಡ್ ಪ್ರೌಡ್ ಆಫ್ ಯು ಅಂಕಲ್. ಯಾವಾಗಲೂ ಹಿಂಗೆ ನಗ್ನಗ್ತಾ ಹೆಲ್ದಿ ಆ್ಯಂಡ್ ಚೆನ್ನಾಗಿರಿ. ನೆಕ್ಸ್ಟ್ ಎಲ್ಲ ಯಾ ಗೈಸ್, ಇವಾಗ ನನ್ನ ಕಸಿನ್ ನಿತಿನ್ ಅಂತ ಇದ್ದಾರೆ, ಅವ್ನು ಕೇಳ್ತೀನಿ. ಓಕೆ, ಚೆನ್ನಾಗಿದ್ದೀರಾ? ಏನಿಲ್ಲ ಮಾಮ, ಪಪ್ಪ ಅಪ್ಪಗೆ ಏನಾದರೂ ಹೇಳಿ, ನಿಮಗೆ ಬರ್ಡೇ ವಿಶ್ ಮಾಡಿ, ಜನರಲ್ ಆಗಿ ಮಾಡಿ, ಏನು ನಾಚ್ಕೋಬೇಡಿ ಹಂಗೆ ಹೇಳಿ. ಪರಲ್ಲ ಹ್ಯಾಪಿ ಬರ್ಡೇ. ಹಾಂ, ದಡವ ನಿಮ್ಮ ಪಪ್ಪ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಹಾಂ, ಥ್ಯಾಂಕ್ಸ್. ನಮ್ಮ ಪಪ್ಪಗೆ ಏನು ಹೇಳಬೇಕು ಹೇಳು. ಹ್ಯಾಪಿ ಬರ್ಡೇ ದೊಡಪ್ಪ, ಮೇಗ ಬೆಳೆಸಿ, ಬಿ ಕೇರ್ಫುಲ್ ವಿತ್ ಯುವರ್ ಹೆಲ್ತ್ ಆ್ಯಂಡ್ ವೆಲ್ತ್. ಓ ಪರ್ಫೆಕ್ಟ್ ಗೈಸ್, ಇವಾಗ ನಮ್ಮ ತಂಗಿ ಇಲ್ಲ ಅಂತ. ಓಕೆ, ಹೇಗಿದ್ದೀರಾ? ಅದೇ ಬೇರಿಲ್ಲ, ನಮ್ಮ ಪಪ್ಪಾಗೆ ಏನಾದರೂ ವಿಶ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಹೇಳಿ. ಹಬ್ಬದ ಶುಭಾಶಯ. ಥ್ಯಾಂಕ್ಸ್. ಶುಭಾಶಯ. ಮನೀನ್ ಬಾಯ್ಲಿ ಮಮ್ಮಿ, ಪಪ್ಪಾಗೆ ಏನಾದರೂ ವಿಶ್ ಮಾಡಂಗಿದ್ರೆ ಹೇಳಿ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಲರಾಮ್ ಸರ್, ಮ್ಯಾನೇಜರ್ ಸರ್ ಅಂತ ಅಷ್ಟೇ ಗೈಸ್. ಯಾರು ಮಾತಾಡಲ್ಲ, ಬೇಸ್ ನನ್ನ ಮಕ್ಕಳು ನಂತರ ಯಾರು ಅಷ್ಟೊಂದು ಇದಿಲ್ಲ ಗೈಸ್. ಅನ್ವಿತಾನು ಎಷ್ಟು ಇವಾಗ ಇವಾಗ ಹೇಳೇಕದ್ದ, ಇವಾಗ ಇವಾಗ ನಂತರ ಆಗ್ಬಿಟ್ಟವಳು ಅಷ್ಟೇ. ಸರಿ ಬನ್ನಿ, ಮೇಲೆ ಡೆಕೋರೇಷನ್ಸ್ ನೋಡೋಣ ಏನಾಗ್ತದೆ ಅಂತ. ಓಕೆನ ಮಮ್ಮಿ, ಮಮ್ಮಿ ಪಪ್ಪನಾ ಇದು ಹೆಂಗ ಇವಾಗ ರೆಡಿ ಹಾಕೊಂಡ್ಬಿಡ್ತೀನಿ, ನಾನು ಹೇಳ್ತೀನಿ, ಕಾಲ್ ಮಾಡ್ತೀನಿ ಅವಾಗ. ಅದೇನೋ ಗೊತ್ತಿಲ್ಲ, ಬಾಗ್ ಏನಕ್ಕೆ ಹಾಕೊಂಡಿದ್ದೀನಿ ನಾ, ಒಂದು ನಿಮಿಷ ರೀ ತೆಗ್ದ್ಬಿಡ್ತೇನೆ, ಊರಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ. ಇಲ್ಲ ಓಕೆ, ಏನ್ ಇದು ತಗೋಬಿಡ ಗೈಸ್, ಹೆವಿ ಅಪ್ಪ ನನ್ನ ಇದು ಎಲ್ಲ ದುಪ್ಪಟ ಎಲ್ಲ ಹಾಕೊಂಡು. ಏನು ಇವ್ಳು ಭಾರಿ ಹುಡುಗಿಯರ ಥರ ಡ್ರೆಸ್ ಅಪ್ ಹಾಕ್ತಾಳೆ ಗೈಸ್. ಏನಿಲ್ಲ, ನಾನು ನೋಡಿದ್ರಲ್ಲ ಎಲ್ಲ ಹೇಗೆ ವಿಶ್ ಮಾಡಿದ್ರು, ಐ ಡೋಂಟ್ ನೋ, ಅವ್ರು ತುಂಬ ಶೈ ಆಗಿಬಿಡ್ತಾರೆ. ಅದು ಇಟ್ಸ್ ಲೈಕ್ ಹೆಂಗೆ ಗೊತ್ತಾ, ನೋಡಿದ ತಕ್ಷಣ ಏನಿರಬೇಕು ಏನಿರಬೇಕು ಡೂಡ್, ಕ್ಯಾಶುವಲ್ ಆಗಿರೋಕ್ಕೆ ಬರೋಲ್ಲ ನಾವು ಅನ್ವಿತ ಇವಾಗ ಇವಾಗ ಪರವಾಗಿಲ್ಲ. ಏನು ಮಾಡೋಕ್ಕಲ್ಲ, ದೊಡ್ಡವರಲ್ವಾ, ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಹಿಂಗಿಲ್ಲ ನಾನೇ. ಸೊ ಅವರಿಗೆ ಸ್ವಲ್ಪ ಎಂಬ್ರಾಸಿಂಗ್ ಮೂಮೆಂಟ್ಸ್ ಇಟ್ಸ್ ಆಲ್. ದುರಂಕಾರ. ಸೊ ಯಾ, ಇವಾಗ ಎಲ್ಲಾರ್ದು ಆಲ್ಮೋಸ್ಟ್ ವಿಶ್ ಆಯ್ತು, ಇವಾಗ ನಾನು ವಿಶ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ನನ್ನ ಕಡೆಯಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಪಪ್ಪ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಇದೇ ರೀತಿ ನಾನು ಇನ್ನೂ ಜಾಸ್ತಿ ಆಟ ಮಾಡ್ತೀನಿ, ನೀನು ನನಗೆ ಕಿಳಿಸ್ಕೊಡಿಸ್ತಾ ಇರು. ಆಮೇಲೆ
ಇನ್ನೊಂದು ಹೇಳಿ, ನಾನು ನಿಮ್ ನಾನು ಅನ್ಕೊಂಡಿದ್ದೀನಿ ನಿಮ್ಮ ಆಸೆ ಏನಾರ ನಾನು ಇದುವರೆಗೂ ನನಗೆ ಆದಷ್ಟು ನಾನು ಫುಲ್ಫಿಲ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ನಿಮಗೆ ನನ್ನ ಇಂದ ಖುಷಿ ಆಗಿದೆ ಅನ್ಕೊಳ್ತೀನಿ. ಮುಂದೆನೂ ನೀವು ತಕ್ಕಂಗಿರ್ತೀನಿ, ನೀವು ಆಸೆ ಪಟ್ಟಿರೋ ಥರನೇ ಇರ್ತೀನಿ. ಆಬ್ವಿಯಸ್ಲಿ ಇವಾಗೂ ಇದ್ದೀನಿ, ಮುಂದೆನೂ ಇರ್ತೀನಿ. ಆ್ಯಂಡ್ ಇದೇ ಥರ ನೀವು ನನ್ನ ಜೊತೆ ನೂರು ಕಾಲ ಖುಷಿಯಾಗಿ, ನನ್ನ ಜೊತೆ ಅಷ್ಟೇ ನೂರು ಕಾಲ ಖುಷಿಯಾಗಿ ಸುಖವಾಗಿ ಒಳ್ಳೆ ಆರೋಗ್ಯ ಆಯುಷ್ ಕೊಡಿ ಅಂತ ನನ್ನ ಅಮ್ಮನ ಆಲ್ವೇಸ್ ಪ್ರೇ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಯಾರೋ ಬಂದ್ಬಿಟ್ಟಿದ್ದಾರೆ ಗೈಸ್, ನಮ್ಮ ಮನೆಗೆಲ್ಲ ದೊಡ್ಡವ್ರು ಬಂದ್ಬಿಟ್ಟಿದ್ದಾರೆ. ಆಂಟಿ ಹೆಂಗಿದೀಯಣ್ಣ? ಯಾಕಣ ಸಣ್ಣ ಆಗ್ಬಿಟ್ಟಿದ್ಯಾ ಅಣ್ಣ? ಏ ಭಾವನ ಏನಿಲ್ಲ, ನಮ್ಮ ಪಪ್ಪ ಬಗ್ಗೆ ಏನಾದರೂ ಒಂದು ಹೇಳು, ಅಂಡ್ ಏನಾದ್ರು ವಿಶ್ ಮಾಡ್ಬೇಕಂದ್ರೆ ಮಾಡು. ಏ ನೋಡಿ ಗೈಸ್, ಇಂಥ ಜಾತ್ರೆಗಳು ಇಲ್ಲ ಹೇಳು. ಏನೇ ನಮ್ಮ ಪಪ್ಪ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ಹೇಳು. ಆಮೇಲೆ ಗೈಸ್ ನನ್ನ ವಾಚ್ ಹಾಕೊಂಡಿದ್ದಾಳೆ ಗೈಸ್, ಅದ ಹೆಂಗ ಹಾಕಲ್ಲ ಹುಡು, ಕಟ್ ಮಾಡ್ತೀನಿ ಹೇಳು. ಐಡೆಂಟಿಟಿ ಎಲ್ಲ ನಮ್ ಕೈಲಿ ಇರ್ತದಲ್ಲ, ಕೆಲಸ ಮಾಡ್ತಾರೆ. ಬರಲ್ಲ ಬರಲ್ಲ ಅಂತ ಏನಕ್ಕೆ, ನಾ ಅವಾಗೇನ ಬರಕ್ ಹೇಳಿದ್ದೆ ತಾನೆ. ನೋಡಿ ಗೈಸ್ ಹಿಂಗ್ ಮಾಡಿದ್ರೆ ಹಿಂಗೆ ಏ ಗೌರೀಶ್ನ ಚಿಕ್ಕ ವಯಸ್ಸಲ್ಲ ರಾಹುಲ್ ಅಂತಾನೆ ಅಂತ ಹೇಳಿ ರಾಹುಲ್ ವಿಶ್ ಮಾಡೋದು, ರಾಹುಲ್ದು ಬರ್ಡೇ. ಓ ನನ್ ಬ್ಲಾಗ್ ನೋಡ್ತಾನ ಫಸ್ಟ್ ಆಫ್ ಆಲ್, ನೋಡಲ್ಲ ಹೌದಾ? ಥ್ಯಾಂಕ್ ಯು ಶ್ರೀ, ಬ್ಲಾಗ್ ಮುಖಾಂತರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಟ್ಲೀಸ್ಟ್ ಯಾರೋ ಒಬ್ಬರು ಒಂದ್ ಕಡೆನ ನೋಡ್ತಿದಾರ. ನೋಡಿ ಗೈಸ್, ನೋಡಿ ಗೈಸ್ ಹೆಂಗ್ ಸಾಯ್ತಾಳ ಹಂಗ ನೋಡಿ ಗೈಸ್. ಇವ್ಳು ಮಾಟ ಮಂತ್ರ ಮಾಡೋಳ್ ತರ ಬಂದ್ಬಿಟ್ಟವಳೆ ನನಗೆ ಹೇಳ್ತಾಳೆ. ಚಿಕ್ಕ ಮಕ್ಕಳನ್ನ ಇದಾರಲ್ಲ ದೊಡ್ಡವ್ರಂತ ಇರಲ್ಲ. ಏನ್ ಗೊತ್ತಾ, ಆಕ್ಚುಲಿ ಕಟ್ ಮಾಡಿಸ್ಬಿಟ್ಟು ಸ್ವಲ್ಪ ತಿರು ಅಂತ ಹೇಳಿ ಯೋಚನೆ ಮಾಡ್ಬಿಟ್ಟು ಆಮೇಲೆ ಹೇಳಿದ. ನಮ್ಮ ಪಪ್ಪಾಗ ರೆಡಿ ಆಗಕ್ ಹೇಳ್ಬೇಕ. ಅವ್ಳ ಮಾಟ ಮಂತ್ರ ಅವಳೇ ಭಯ ಹಾಕೊಂಡವಳ ಗೈಸ್. ನೋಡಿ ಗೈಸ್ ಅವ್ರ ಹುಟ್ಟು ಹೆಂಗಿದೆ, ಹುಡುಗಿ ಹುಟ್ಟು ಒಂಚೂರು ಇಲ್ಲ ಹೇಳಿ. ಅಂಕಲ್ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊ ಬರ್ತಾ ಇರೋದು, ನನಗೆ ಸೆಕೆಂಡ್ ಪಪ್ಪ ತರ. ಹೆಂಗೆ ಅಂದ್ರೆ ಜಾಸ್ತಿ ಜೂಮ್ ಮಾಡ್ಬೇಡ. ಯಾರು ಹೆಂಗೆ ಅಂದ್ರೆ ಯಾವಾಗ್ಲೂ ನಾನು, ಲಿಖಿತ, ನಮ್ಮಣ್ಣ ಮತ್ತೆ ಶರತ್ ಅಂತ ನಾಲ್ಕು ಜನ, ನಾವು ನಾಲ್ಕು ಜನನು ಒಟ್ಟಿಗೆ ಬ್ರದರ್ಸ್ ಸಿಸ್ಟರ್ಸ್ ತರನೇ ಬೆಳೆದಿದ್ದು. ಅಂಕಲು ಅಷ್ಟೇ, ಲಿಖಿತಾಗ ಏನೇ ತಂದು ನಂಗೂ ಕೊಡೋರು, ನನಗೂ ಎಲ್ಲ ಮಾಡೋರು. ಸೊ ಅಂಕಲ್ ಇಸ್ ಬೆಸ್ಟ್. ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಲೈಫಲ್ಲಿ, ಇವಾಗ ಇನ್ನೂ ಚೆನ್ನಾಗಾಗಿದ್ದಾರೆ, ಇನ್ನೂ ಚೆನ್ನಾಗಾಗಲಿ. ದಟ್ ಈಸ್ ಆಲ್ ಐ ವಿಶ್ ಫಾರ್ ಹಿಮ್. ಹ್ಯಾಪಿ ಬರ್ಡೇ ಅಂಕಲ್, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಸಾರಿ ಫಾರ್ ಎವ್ರಿಥಿಂಗ್. ಏನು ಗೊತ್ತಾಗ, ಚಿಕ್ಕ ವಯಸ್ಸಲ್ಲಿ ಅವೆಲ್ಲ ಒಂದೇ, ನಾನು ಶರತ್ತು ರಾಹುಲ್ ಒಂದ್ ನಿಮಿಷ ಇರೇ ಒಂದೇ ಸ್ಕೂಲ್ ಆಯ್ತಾ. ಹೆಂಗೆ ಅಂದ್ರೆ ಬೆಳಿಗ್ಗೆ ಅಂಕಲ್ ಬಿಡ್ತಿದ್ರು, ಯಾಕಂದ್ರೆ ಅಂಕಲ್ ಆಫೀಸಿಗೆ ಹೋಗ್ಬೇಕಿತ್ತಲ್ಲ, ಬೆಳಿಗ್ಗೆ ಅಂಕಲ್ ಬಿಡ್ತಿದ್ರು. ನಮ್ಮ ಅಂಕಲ್ ಬಿಡಂಗಿದ್ರೆ ಲಿಖಿತ ಮುಂದೆ, ನಾನು ಶರತ್ ರಾಹುಲ್ ಮೂರ್ ಜನ ಹಿಂದೆ, ಸಾಯಂಕಾಲ ನಮ್ಮಪ್ಪ ಕರ್ಕೊ ಬರೋರು, ಅವಾಗ ನಾನು ಮುಂದೆ, ಆಮೇಲೆ ಲಿಖಿತ ಶರತ್ ರಾಹುಲ್ ಹಿಂದೆ. ನಾವೆಲ್ಲ ಒಂದೊಂದೇ, ನಾನು ಶರತ್ ಇವಳು ಒಂದೇ ಏಜು, ರಾಹುಲ್ ಮಾತ್ರ 1 ಇಯರ್ ಅಷ್ಟೇ ದೊಡ್ಡವನು. ಆಕ್ಚುಲಿ ಏನ್ ಗೊತ್ತಾ, ನಾವ್ ಅಂದ್ರೆ ನಮ್ಗೆ ಇವ್ರಿಗೆಲ್ಲ ಇವ್ರ ಮೂರ್ ಜನಕ್ಕೂ ಹಿಂದೆ ರೋಡ್ ಹೋಗ್ಬೇಕಾಗಿತ್ತು. ನನಗೆ ಹಂಗಿರ್ಲಿಲ್ಲ, ಯಾಕಂದ್ರೆ ಹಿಂದೆ ರೋಡ್ ಅವಾಗವಾಗ ಬಂದಿತ್ತು, ನಾವ್ ಹಿಂದೆ ರೋಡ್ ಹಚ್ಚಿ ನಮ್ಮ ಮನೆ ಪಕ್ಕ ಇರೋದ್ ರೋಡ್ ಯಾವ್ದೋ ಬಿಡಿ. ಅದಕ್ಕೆ ನಾನು ಯಾವಾಗ್ಲೂ ಹಿಂದೆ ರೋಡ್ ಬೇಡ ಇದಕ್ಕೆ ಹೋಗೋಣ, ಬಟ್ ನನ್ ಮಾತು ಯಾರು ಕೇಳ್ತಾ ಇರ್ಲಿಲ್ಲ ಗೈಸ್. ಏನ್ ಆಸ್ ಯೂಶುವಲ್ ಕೇಳಲ್ಲ, ಇಟ್ಸ್ ಓಕೆ ಇಟ್ಸ್ ಓಕೆ, ನಮ್ಗೂ ಟೈಮ್ ಬರುತ್ತೆ. ಇಟ್ಸ್ ಓಕೆ, ಇವಾಗ ನೆಕ್ಸ್ಟ್ ಏನಿಲ್ಲ, ಹೋಗಿ ಮೇಲ್ಗಡೆ ಸ್ವಲ್ಪ ಫ್ರೆಂಡ್ಸ್ ಇಲ್ಲಿ ನೋಡಿ ವಾಚ್ ಇದು ಕಟ್ ಮಾಡೋದು, ಕಟ್ ಮಾಡೋದು ನಾವು ಎಡಿಟರ್ ಕೇಳಿರುತ್ತಲ್ವಾ, ನಾನು ಕಮೆಂಟ್ಸ್ ಎಲ್ಲ ಕಮೆಂಟ್ ಡಿಲೀಟ್ ಮಾಡೋದು ನಮ್ ಕೇಳಿರುತ್ತಲ್ವಾ. ಅಂಗಾಳಿ ಕೂಡ ನಾಚಿ ನೀರಾಗೋಯ್ತು ನನ್ನ ತಳುಕು ಬಳುಕಿನೊಳಗೆ. ಇಲ್ಲ ನಾ ಮಾತು ಕೇಳಬೇಕ, ಚೆನ್ನಾಗಿದ್ಯಾ ಗೈಸ್? ನಾನು ಫಸ್ಟ್ ಟೈಮು ಮಲ್ಲೇಶ್ವರಂ ಅಲ್ಲಿ ತಗೊಂಡಿದ್ದಿತ್ತು, ಅದು ಅನ್ವಿತಾ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಿದ್ಲು. ಸೊ ಇದು ತಗೊಂಡಿತ್ತು, ನಾನು ಯೂಶಲಿ ನಂಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ, ಬಟ್ ಅನ್ವಿತಾ ಇಂದ ತಗೊಂಡಿಲ್ಲ. ಮೇಲೆ ಹೋಗಿ ನೋಡೋಣ ಏನೇನು ಡೆಕೋರೇಷನ್ ಮಾಡಿದಾರೆ, ಅದು ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಸೊ ಮೇಲೆ ಹೋಗಿ ಡೆಕೋರೇಷನ್ ಮಾಡಿರೋದು ನೋಡೋಣ. ಗೈಸ್ ಏನು ಗೊತ್ತಾ, ಜಾತ್ರೆ ನೋಡಿ, ಇದು ಜಾತ್ರೆ. ಒಬ್ಬರು ಭಾವನ ಅವ್ರ ಅಣ್ಣದು ಬರ್ಡೇ ಇದೆ ರಾಹುಲ್ದು. ಎನಿವೇಸ್ ಹ್ಯಾಪಿ ಬರ್ಡೇ ರಾಹುಲ್.
ಅವಳು ಅದಕ್ಕೆ ಅವಳು ಹೋಗ್ಬೇಕಾಯ್ತು ಬಿಕಾಸ್ ಅವ್ರ ಫ್ಯಾಮಿಲಿ ಅವರೆಲ್ಲ ಏನೋ ಡಿನ್ನರ್ಗೆ ಪ್ಲಾನ್ ಮಾಡಿದಾರಂತೆ. ಸೊ ಅವ್ರಿಗೆ ಭಾವನೆ ಇಲ್ಲ ಗೈಸ್, ಏನು ಮಾಡೋಕ್ಕಾಗಲ್ಲ, ಇಟ್ ಹ್ಯಾಪನ್ಸ್, ಕೋಇನ್ಸಿಡೆನ್ಸ್, ಇಬ್ರು ಒಂದೇ ಡೇಟ್ ಬಿಟ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ನೋಡಿ ಇದು ಏನಾಯ್ತು ಅಂದರೆ, ಲೈಕ್ ಇನ್ನೂ ಕೆಳಗಡೆ ನಮ್ಮ ಅಪ್ಪ ಯಾರು ರೆಡಿ ಆಗಿಲ್ಲ, ಇನ್ ಮೋರ್ ಅವರ್ ಇಲ್ಲಿ ಟೇಬಲ್ ಬಂದಿಲ್ಲ. ಸೊ ವಿ ಆರ್ ವೇಟಿಂಗ್. ವೈ ಡಿಡ್ ಯು ಆಫ್ ದಟ್? ಆ್ಯಂಡ್ ವಿ ಆರ್ ವೇಟಿಂಗ್ ಫಾರ್ ದಟ್. ನಾನು ಇವಾಗ ಡೆಕೋರೇಷನ್ ತೋರಿಸಲ್ಲ, ಇವಳೆ ಹೇಳಿದಾಳೆ. ಸೊ ಪಪ್ಪನ್ಗೆ ಏನು ಕರ್ಕೊಂಡು ಬರ್ತೀನಿ, ವೆಯ್ಟ್ ಮಾಡಿ ಡೆಕೋರೇಷನ್ ನೋಡೋಕ್ಕೆ. ನೆಕ್ಸ್ಟ್ ಎಲ್ಲರೂ ಬಂದರೇನೆ ವಿಡಿಯೋ ತಿರ್ಗಾ ಕಂಟಿನ್ಯೂ ಮಾಡೋದು. ಟಿಲ್ ದೆನ್ ಸ್ಟೇ ಟ್ಯೂನ್. 2 ಸೆಕೆಂಡ್ಸ್ ಕೈರಿ, ಅದೆಂಗ ಇದೆಲ್ಲ ಹಾಕಲ್ವಲ್ಲ. ಸ್ಟೇ ಟ್ಯೂನ್ ಅಂತ ಇದ್ದೀರಾ. ನಾವು ಫಸ್ಟ್ ವಿಡಿಯೋ ಶೂಟ್ ಮಾಡಿದ್ದು 6 ಗಂಟೆ, ಇವಾಗ ಟೈಮ್ ಬಂದ್ಬಿಟ್ಟು 8 ಗಂಟೆ. ನೆಕ್ಸ್ಟ್ ನಾವು ಎಂಟ್ರಿ ತಗೊಳ್ಳೋದು 11 ಗಂಟೆ. ಗೈಸ್ ಇವಾಗ ಕಿತ್ತಾಡ್ತಾ ಇದ್ರಿ ಆಸ್ ಯೂಶುವಲ್, ಅದು ಈ ಕಡೆ ಬರುತ್ತೆ ಆ ಕಡೆ ಬರಲ್ಲ, ಆ ಕಡೆ ಬರುತ್ತೆ ಈ ಕಡೆ ಬರಲ್ಲ ಅಂತ. ಫೈನಲಿ ಎಲ್ಲ ಕಂಪ್ಲೀಟ್ ಆಯ್ತು, ಇವಾಗ ಡಿನ್ನರ್ ಮಾಡಬೇಕು. ಊಟ ಎಲ್ಲ ತೋರ್ಸ್ರೆ ಬೈತಾರೆ ಗೈಸ್, ಮಾಮೂಲಿ ಅನ್ನ ಸಾಂಬಾರು. ಹೋಪ್ಫುಲಿ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಮಮ್ಮಿ ಪಪ್ಪಗಂತೂ ತುಂಬ ಇಷ್ಟ ಆಯಿತು, ಆ್ಯಂಡ್ ಪಪ್ಪಗೂ ಸ್ವಲ್ಪ ನಮ್ಮ ಅಪ್ಪ ಜಾಸ್ತಿ ಎಮೋಷ್ನಲ್ಲು, ಆಮೇಲೆ ಬೈತಾ ಇದ್ರು ಇವಾಗಲೂ ನೋಡಿದ್ರಲ್ಲ. ಆ್ಯಂಡ್ ಯಾ, ಈ ವ್ಲಾಗ್ನ ಇವಾಗ ಏನು ಮಾಡ್ತೀನಿ, ದಯವಿಟ್ಟು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕೋ ನಿಮ್ಗೆ ಫಸ್ಟ್ ನೋಟಿಫಿಕೇಶನ್. ಕಮೆಂಟ್ಸಲ್ಲಿ ಪ್ಲೀಸ್ ಅಂಕಲ್ ವಿಶ್ ಮಾಡಿ, ಇಟ್ಸ್ ಓಕೆ ಗೈಸ್, ಪರವಾಗಿಲ್ಲ, ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಮ ಅನುಸಾರ ಬ್ಲೆಸ್ಸಿಂಗ್ ಕೊಟ್ಟರೆ. ಜಸ್ಟ್ ವಿಡಿಯೋ ಮಾಡಬೇಕು ಅಂತ ಇವಳು ಹೇಳಿತ್ತು,
ಲೈಕ್ ಒಂದು ವ್ಲಾಗ್ ಮಾಡ್ಬಿಡು ಹೆಂಗೋ ಸೆಲೆಬ್ರೇಟ್ ಮಾಡ್ತಿದ್ಯಲ್ಲ, ಹೆಂಗೋ ನನಗೊಂದು ಮೂಮೆಂಟ್ಸ್ ಮೆಮೊರೀಸ್ ಅಂತ ಇರುತ್ತೆ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಮಾಡಿದೆ, ಜಾಸ್ತಿ ಕುಯ್ಯಲ್ಲ. ಬೈ, ಟೇಕ್ ಕೇರ್, ಗುಡ್ ನೈಟ್.